ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬಿಳಿ ಹೋಳಿಗೆ ಮತ್ತು ಅದ್ರ ಜೊತೆಗೆ ಒಂದು ಖಾರವಾಗಿರುವಂತಹ ಒಂದು ಚಟ್ನಿ ಈ ಎರಡು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ಬಿಳಿ ಹೋಳಿಗೆನೂ ಅಷ್ಟೇ ಮೃದುವಾಗಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದನ್ನು ಖಾರವಾಗಿರೋವಂಥ ಚಟ್ನಿ ಅಥವಾ ಯಾವುದೇ ಸಾಗು ಅದ್ರ ಜೊತೆಯಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಮಾವನಣ್ಣಿನ ಶ್ರೀಕರಣೆ ಜೊತೆನಲ್ಲೂ ಸಹ ಇದನ್ನು ಮಾಡ್ಕೊಳ್ಬೋದು ಈ ಬಿಳಿ ಹೋಳಿಗೆ ಅಂದರೆ ಇದೇನು ಸಿಹಿ ಪದಾರ್ಥ ಅಲ್ಲ ಇದು ಬೇಯಿಸಿದ ಅಕ್ಕಿ ಹಿಟ್ಟನ್ನು ಈ ತುಂಬಿಸ್ಬಿಟ್ಟು ಮಾಡೋಂತಹ ಒಂದು ತಿಂಡಿ ಇದು ಸಾಧಾರಣ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೋಸ್ಕರ ಈ ಮಾಹಿತಿ ಅಷ್ಟೇ ನೋಡಿ ತುಂಬಾ ಮೃದುವಾಗಿ ಬಂದಿದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಇದ್ರ ಜೊತೆಗೆ ಒಂದು ಬೇಳೆಯ ಖಾರವಾಗಿರುವಂಥ ಚಟ್ನಿನ ಕಾಂಬಿನೇಷನ್ ಮಾಡಿದ್ದೀನಿ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಚಿರೋಟಿ ರವೆ ಒಂದು ಕಾಲು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಇವಿಷ್ಟು ಸಾಮಗ್ರಿಗಳು ಮೊದಲು ಕಣಕ ಕಲಿಸ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಇಟ್ಕೊಂಡಿದ್ದ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸೇರಿಸ್ಬಿಟ್ಟು ಮೊದಲು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮೃದುವಾಗಿ ನಾವು ಒಬ್ಬಟ್ಟು ಹಿಟ್ಟು ಕಣಕ ಕಲಿಸ್ಕೊಳ್ತೀವಲ್ಲ ಅದೇ ಹದ ಇರಬೇಕು ಒಂದು ಸ್ವಲ್ಪ ಗಟ್ಟಿ ಇರಬೇಕು ಅದಕ್ಕಿಂತ ಆ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಮೈದಾ ಹಿಟ್ಟು ಬೇಡ ಚಿರೋಟಿ ರವೆನಲ್ಲೂ ಸಹ ಮಾಡ್ಕೊಳ್ಬೋದು ಆದರೆ ಅದು ಇಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟನ್ನೇ ಉಪಯೋಗಿಸಿದ್ದೀನಿ ಥರ ಮೃದುವಾಗಿ ಕಲಿಸ್ಬಿಟ್ಟು ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟೆಣ್ಣೆ ಹಾಕಿ ಇದನ್ನು ಒಂದು ಗಂಟೆ ಕಾಲ ಮುಚ್ಚಿ ಪಕ್ಕ ಇಟ್ಕೊಂಬಿಡೋಣ ಈ ಒಂದು ಗಂಟೆ ಆಗೋ ಅಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ ಈ ಚಟ್ನಿ ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ತೊಗರಿಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಹಾಗೆ ಹಸಿ ಕಾಯಿ ತುರಿ ಒಂದು ಅರ್ಧ ಬಟ್ಲು ಒಂದು ಐದು ಗುಂಟೂರು ಮೆಣಸಿನಕಾಯಿ ಮತ್ತು ಒಂದು ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಸಣ್ಣದಾಗ ಒಲ್ಲಿಕಾಯಿ ಗಾತ್ರದ್ದು ಉಪ್ಪು ರುಚಿಗೆ ತಕ್ಕಷ್ಟು

ಇವೆಷ್ಟು ಸಾಮಗ್ರಿಗಳು ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಬೇಳೆನ ಹಾಕಿ ಇದನ್ನು ಮಧ್ಯಮ ಊರಿನಲ್ಲಿ ಹುರ್ಕೊಳ್ಳೋಣ ಇದೆಲ್ಲ ಒಂದು ಅರ್ಧ ಹುರಿದಾಗಿದೆ ಎಂದಾಗ ಇದಕ್ಕೆ ನಾವು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಉರಿ ಸಣ್ಣ ಮಾಡ್ಕೊಂಬಿಡೋಣ ಸಣ್ಣ ಊರಿನಲ್ಲಿ ಇದೆಲ್ಲ ಹಸಿವಾಸನೆ ಹೋಗಿ ಒಳ್ಳೆ ಪರಿಮಳ ಬರಬೇಕು ತೊಗರಿಬೇಳೆ ಮತ್ತು ಆ ಬಣ್ಣನೂ ಬದಲಾವಣೆ ಆಗುತ್ತೆ ನೋಡಿ ಮತ್ತು ಈ ಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಗರಿಗರಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡಬೇಕು ಇದು ಎಷ್ಟು ಚೆನ್ನಾಗಿ ಹುರಿತೀವಿ ರುಚಿ ಎಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿದು ಸ್ಟವ್ ಆಫ್ ಮಾಡಿದ ಮೇಲೆ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಅದೇ ಬಿಸಿನಲ್ಲೇ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಆಮೇಲೆ ಹುಣಸೆಹಣ್ಣನ್ನು ಇವಾಗಲೇ ಸೇರಿಸ್ಕೊಂಬಿಡೋಣ ಹಿಂಗೂ ನಾನು ಇವಾಗಲೇ ಹಾಕಿದ್ದೀನಿ ಒಗ್ಗರಣೆಗೂ ಸಹ ಹಾಕ್ಕೊಳ್ಬೋದು ಮತ್ತು ಪುದೀನಾ ಎಲೆನೂ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾವು ಇಟ್ಕೊಂಡಿದ್ದೀವಿ ಬೆಲ್ಲವೂ ಸಹ ಇದನ್ನು ಆರಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಇಷ್ಟು ಕಾರಕ್ಕೆ ಬೆಲ್ಲ ಹುಣಸೆಹಣ್ ಜೊತೆನಲ್ಲಿ ಒಳ್ಳೆ ರುಚಿ ಕೊಡತ್ತೆ ಇದೆಲ್ಲ ಆರಿ ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ ಈ ರೊಟ್ಟಿಗೆ ಚಟ್ನಿ ಸ್ವಲ್ಪ ಗಟ್ಟಿಯಾಗಿದ್ದರೇ ತಿನ್ನೋಕ್ಕೆ ತುಂಬ ಸ್ವಲ್ಪ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪ ಕಮ್ಮಿ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ಚಟ್ನಿನ ಈ ಜಾರಕ್ಕೆ ಬೇಕಂದರೆ ಸ್ವಲ್ಪ ನೀರು ಹಾಕಿ ಪಕ್ಕ ಇಟ್ಕೊಳ್ಬೇಕು ಆಮೇಲಿಂದ ಅಕಸ್ಮಾತ್ ಬೇಕು ಅಂದರೆ ಯಾರಾದರೂ ಉಪಯೋಗಿಸ್ಕೊಳ್ಬೋದು ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಸೌಟಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಗುಟ್ಟಿದ ಮೇಲೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಇದನ್ನು ಚಟ್ನಿಗೆ ಸೇರಿಸ್ಕೊಳ್ಳೋಣ ಇವಾಗ ಈ ರುಚಿಯಾಗಿರೋವಂಥ ಚಟ್ನಿಯೂ ಸಹ ತಯಾರಾಯಿತು ಇವಾಗ ಅದರೊಳಗಡೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕೆ ಒಂದು ಬಾಂಡ್ಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಕಪ್ಪು ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಇದೆಲ್ಲ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದಾಗ ಒಂದು ಸಲ ಇದನ್ನು ಬೆರೆಸ್ಕೊಳ್ಳೋಣ ಆಮೇಲೆ ಈ ಕೋಲನ್ನು ಮಧ್ಯಕ್ಕೆ ಇಟ್ಬಿಟ್ಟು ಅಕ್ಕಿ ಹಿಟ್ಟನ್ನು ಮಧ್ಯಕ್ಕೆ ಸೇರಿಸೋಣ ಉರಿ ಸಣ್ಣ ಮಾಡಿಬಿಡೋಣ ನಾವು ಮುದ್ದೆ ಮಾಡೋಕ್ಕೆ ಹಾಕ್ತೀವಲ್ಲ ಆ ಥರ ಒಂದು ಐದು ನಿಮಿಷ ಈ ಥರ ಸಣ್ಣ ಉರಿನಲ್ಲಿ ಇದನ್ನು ಬಿಟ್ಬಿಡೋಣ ಚೆನ್ನಾಗಿ ಬೇಯತ್ತೆ ಹಿಟ್ಟು ಅಂತ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದಕ್ಕೆ ತಟ್ಟೆ ಮುಚ್ಚಿ ಪಕ್ಕ ಇಟ್ಬಿಡೋಣ ಇದನ್ನ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಅಷ್ಟೊತ್ತಿಗೆ ಹಿಟ್ಟು ಸಹ ಸ್ವಲ್ಪ ಎಲ್ಲ ಆರಿರುತ್ತೆ ಕೈನ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು ಇಲ್ಲಿವರೆಗೂ ಅಂದರೆ ಆ ಹಿಟ್ಟು ನಮ್ಮ ಕೈಗೆ ಅಂಟಬಾರ್ದು ಬಿಸಿ ಆಯಿತು ಅಂದರೆ ಒಂದು ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ಬೇಕು ಮತ್ತು ನಾದಬೇಕು ಆ ಥರ ನಾದಿ ಆ ಥರ ಹದ ಬರುತ್ತೆ ಅದು ನೋಡಿ ಹೀಗೆ ಈ ಥರ ಮಾಡಿ ಇದನ್ನೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಬೇಕು ಒಂದು ದೊಡ್ಡ ನಿಂಬೆಹಣ್ಣೆನ್ಗೆ ಗಾತ್ರದ ಉಂಡೆಗಳು ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟು ಹಿಟ್ಟಲ್ಲಿ ಒಂದು ಹತ್ತರಿಂದ ಹನ್ನೊಂದು ಬಿಳಿ ಹೋಳಿಗೆ ಆಗುತ್ತೆ ಒನ್ ಅವರ್ ಆದಮೇಲೆ ಈ ಮೈದಾ ಹಿಟ್ಟನ್ನು ಸಹ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಬೇಕು ಯಾಕಂದರೆ ಅದು ಮೃದುವಾಗಿರಬೇಕು ನಾವು ಒಬ್ಬಟ್ಟಿಗೆ ಹೇಗೆ ಮಾಡ್ತೀವಿ ಅದೇ ಥರ ಮೃದು ಆಗಬೇಕು ಅದಕ್ಕೆ ಇನ್ನೂ ಒಂದು ಸಲ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡು ಇದರಲ್ಲಿ ಸಣ್ಣದಾಗಿ ಒಂದು ಉಂಡೆ ತೆಕ್ಕೊಳ್ಬೇಕು ಇದನ್ನು ಕೈಯಲ್ಲಿ ಅಗಲ ಮಾಡಿ ನಾವು ಒಬ್ಬಟ್ಟು ಹೇಗೆ ಮುಚ್ಚಿ ಮುಚ್ತೀವಲ್ಲ ಅದೇ ಥರನೇ ಒಂದು ಕೈಯಲ್ಲಿ ಇಟ್ಕೊಂಡು ಈ ಅಕ್ಕಿ ಹಿಟ್ಟಿನ ಉಂಡೆನ ಇದರಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಈ ಥರ ಮುಚ್ಕೊಳ್ಬೇಕು ಇದು ಎಲ್ಲ ರೀತಿ ಹಳೆ ಕಾಲದ ಅಡುಗೆಗಳು ಇವೆಲ್ಲ ನೋಡಿ ಹೀಗೆ ಈ ಥರ ಕ್ಲೀನಾಗಿ ಇದನ್ನು ಮುಚ್ಚಬೇಕು ಈ ಥರ ಮಾಡಿಕೊಂಡಿದ್ದನ್ನು ಒಂದು ಈ ಬೇಕರ್ ಪೇಪರ್ಗೆ ಎಣ್ಣೆ ಸವರ್ಕೊಳ್ಬೇಕು ಅಥವಾ ಒಬ್ಬಟ್ಟಿನ ಹಾಳೆ ಇದ್ದರೆ ಅದಕ್ಕೂ ಸವ್ರುಕೊಳ್ಬೋದು ಇಟ್ಬಿಟ್ಟು ಕೈಯಲ್ಲಿ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು ಆಮೇಲೆ ಲಟ್ಟಣಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿಬಿಟ್ಟು ನಿಧಾನಕ್ಕೆ ಹರಗುಗಳಿಂದ ಸೈಡ್ಗಳಿಂದ ಇದನ್ನು ಸಾಗಿಸ್ಬೇಕು ಅದು ಒಡೆದೋದ್ರೆ ಉಬ್ಬೋದಿಲ್ಲ ಈ ಹೋಳಿಗೆ ಅದು ನಮಗೆ ಜ್ಞಾಪಕ ಇರಬೇಕು ಅದಕ್ಕೋಸ್ಕರ ಆದಷ್ಟು ಅದೆಲ್ಲೂ ಒಡೆದೋಗ್ಬಾರ್ದು ಆ ಥರ ಹಗುರಕ್ಕೆ ಈ ಥರ ಸಾಗಿಸಿ ಒತ್ಕೊಳ್ಬೇಕು ನೋಡಿ ಈ ಥರ ಈಗ ಇದನ್ನು ಕಾದಿರೋ ತವದ ಮೇಲೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಪೇಪರ್ನ ತೆಗೆದುಬಿಡೋಣ ಇದೆಲ್ಲ ಒಂದು ಕಡೆ ಒಂದು ಅರ್ಧ ಬೆಂದಿದೆ ಎಂದಾಗ್ಲೇ ಇದನ್ನು ಇನ್ನೊಂದು ಸೈಡ್ಗೆ ತಿರು ಹಾಕಬೇಕು ಈ ಥರ ಈ ಕಡೆನೂ ಒಂದು ಸ್ವಲ್ಪ ಬೇಯಬೇಕು ಒಂದೆರಡು ಸಲ ಈ ಕಡೆ ಆ ಕಡೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಈ ಥರ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಳ್ಬೇಕು ಮಧ್ಯಮ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಸೀದೋಗಿಬಿಡತ್ತೆ ಒಳಗಡೆ ಬೇಯಬೇಕಲ್ಲ ಹಿಟ್ಟು ಅದಕ್ಕೋಸ್ಕರ ಈ ಥರ ಬೇಯಿಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಬಿಳಿ ಹೋಳಿಗೆ ತಯಾರಾಯಿತು ಈ ಒಂದು ಬಿಳಿ ಹೋಳಿಗೆ ಮತ್ತು ಅದರ ಜೊತೆಗೆ ಮಾಡಿರೋವಂತಹ ಈ ಖಾರ ಚಟ್ನಿ ಈ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು